ದಕ್ಷಿಣ ವಿಲ್ಲದಲ್ಲಿ ಅಡಿಕೆ ಇಡತಕ್ಕಂತಹ ಒಂದು ಪದ್ಧತಿ. ಮುದ್ದೆ ಇಲ್ಲದೆ ಇಡ್ತಾ ಇರಲಿಲ್ಲ. ಸೋಂಪಾಗಿರ್ಬೋದು, ವಾತಾನುಲೋಮನ ಕ್ರಿಯೆ ಆಗಬೇಕು, ಚೆನ್ನಾಗಿ ಮೆಟಬಾಲಿಸಮ್ ಆಗಬೇಕು, ಎನ್ಜೈಮ್ಯಾಟಿಕ್ ಆಕ್ಟಿವಿಟಿ ಜಾಸ್ತಿ ಆಗಬೇಕು. ನೀವು ಅಡಿಕೆ ತಿಂದು ನೋಡಿ, ಬಾಯಿನಲ್ಲಿ ಲಾಲಾ ಸ್ರವ ಜಾಸ್ತಿ ಆಗುತ್ತೆ. ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಎಂಜಲು ಉತ್ಪನ್ನ ಆಗ್ತಕ್ಕಂಥ, ದ್ರವ ಉತ್ಪನ್ನ ಆಗ್ತಕ್ಕಂಥ ಶಕ್ತಿ ಸಮರ್ಥತೆ ಆ ಒಂದು ಅಡಿಕೆಯಲ್ಲಿ ಆ ಒಂದು ಗಿವನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿದೆ ಅಂತ. ಸೊ ಇಂಥ ಒಂದು ನ್ಯಾಚುರಲ್ ಮೋಸ್ಟ್ ಸಿಂಪ್ಲೆಸ್ಟ್ ಯಟ್ ಪವರ್ಫುಲ್ ಇನ್ಗ್ರೀಡಿಯಂಟ್ ಬೇರೆ ಯಾವ್ದಲ್ಲಿದೆ ನೀವು ತೋರಿಸಿಕೆ. ಪೋಷಕಾಂಶಗಳ ಬಗ್ಗೆ ಹೇಳೋದಾದ್ರೆ ರಘುವರೆ, ಇದರಲ್ಲಿ ಏನು ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ, ಫ್ಯಾಟ್ ಇದೆ, ಕಬ್ಬಿಣಾಂಶ ಇದೆ. ಸೊ ಏನ್ ಹೇಳ್ತಾರೆ ಈ ಅಂಶಗಳ ಬಗ್ಗೆ? ಹೌದು ಅಲ್ಲ, ಅದೇ ಇದನ್ನ ಒಂದು ಪೋಷಕಾಂಶ ಅಂತ ಹೇಳಿ ತಗೋದಲ್ಲ, ಊಟ ಆದ್ಮೇಲೆ ತಿಂದ ಊಟ ಜೀರ್ಣ ಆಗಲಿ ಅಂತ ಹೇಳ್ಬಿಟ್ಟು ಆಗ್ಲಿ, ಸ್ವಲ್ಪ ಅಂಶ ಬಂದ ಒಂದು ಅಡಿಕೆಯಲ್ಲಿ ಎಷ್ಟು ಬರುತ್ತೆ ಅಂತೆಲ್ಲ ಕ್ವಶನ್ ಕೇಳ್ಬೋದು, ಅದರಲ್ಲಿ ಇದೆ ಪೌಷ್ಟಿಕಾಂಶಗಳು ಇದೆ. ಆದರೆ ಇಲ್ಲಿ ಏನು ನೋಡಬೇಕು ಅಂದರೆ, ನಮಗೆ ಇದು ಗೊತ್ತಿರೋದು, ಇದು ಪ್ರಾಕ್ಸಿಮೇಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಗೊತ್ತಿರೋದು ಒಂದು ಐದಾರು. ಅಡಿಕೆಯಲ್ಲಿ ಕಮ್ಮಿ ಅಂದರೆ 6,000 ವಿವಿಧ ರೀತಿಯ ರಾಸಾಯನಿಕಗಳಿದ್ದಾವೆ. 6,000 ವಿವಿಧ ರೀತಿಯ ರಾಸಾಯನಿಕಗಳು ಅಡಿಕೆಯಲ್ಲಿ ಅವು ಎಲ್ಲವೂ ನಾವು ತೆಗೆದುಕೊಂಡಾಗ, ಈಗ ನೋಡಿ ಹೇಳ್ತಾರೆ ಬೆಳ್ಳುಳ್ಳಿ ಹೇಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಬೆಳ್ಳುಳ್ಳಿ ಹಾಗೆ ಆಗಲ್ಲ, ಬೆಳ್ಳುಳ್ಳಿ ಸೇರಿ ಅದು ಇನ್ನೊಂದು ಕೆಮಿಕಲ್ ಜೊತೆ ಸೇರಿದಾಗ ಅಲ್ಲಿ ಹೈಡ್ರೋಜನ್ ಸಲ್ಫೈಡ್ ಬಿಡುಗಡೆ ಆಗ್ತದೆ, ಅದು ಕೆಲವು ಜೀನ್ಗಳ ಕೆಟ್ಟ ಜೀನ್ಗಳನ್ನು ಆಫ್ ಮಾಡುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಹೇಗೆ ಸಂಬಂಧ ಅಂದ್ರೆ, ಇದಲ್ಲ ಇದಾಗಿ ಇದು, ಇದಾಗಿ ಇದು, ಇದಾಗಿ ಇದು, ಅಲ್ಲಿ ಏನಾಗುತ್ತೆ ಅನ್ನೋದು. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಈಗ ಹೇಳ್ತಾರಲ್ಲ ಈಗ ಲಿಯೋನಾರ್ಡೋ ವಿಂಚಿ ಹೇಳ್ತಾ ಇದ್ದ, ನಮಗೆ ಆಕಾಶದಲ್ಲಿ ಹರಿಯುವ ಏನು ನಕ್ಷತ್ರ ಪುಂಜಗಳ ಬಗ್ಗೆ ಗೊತ್ತು, ಆದ್ರೆ ಪಾದದ ಕೆಳಗಿರುವ ಮಣ್ಣಿನ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಹಾಗೆ ನಮ್ಮ ದೇಹದ ಬಗ್ಗೆನು ನಮಗೆ ಅರಿವು ಬಹಳ ಕಮ್ಮಿ. ಆಹಾರ ವಿವಿಧ ರಾಸಾಯನಿಕಗಳು, ಅವು ಯಾವ ರೀತಿ ಪರಿಣಾಮ, ನಾವು ಯಾವ ರೀತಿಯಲ್ಲಿ ನೋಡಬೇಕು, ಅವು ಒಂದು ಅಡಿಕೆನ ಅಡಿಕೆ ಎಲೆಯಲ್ಲಿ, ಎಲೆ ಇನ್ನೊಂದರಲ್ಲಿ, ಇನ್ನೊಂದು ಇನ್ನೊಂದರಲ್ಲಿ, ಅವೆಲ್ಲವೂ ಸೇರಿ ಒಂದು ಸಂಸ್ಕಾರವಾಗಿ, ಅದು ಒಂದು ಸಂಸ್ಕರಣೆಯಾಗಿ, ಅದು ಯಾವ ರೀತಿ ಬೇರೆ ರೀತಿ ರಿಯಾಕ್ಟ್ ಮಾಡ್ತದೆ, ಇದನ್ನೆಲ್ಲ ವಿಜ್ಞಾನಕ್ಕೆ ಗೊತ್ತಿಲ್ಲ ರೀ. ಓಕೆ ಆಯ್ತಾ, ಹಾಗೆ ಯಾವುದೋ ಒಂದು ಆಂಗಲ್ ಇಟ್ಕೊಂಡು ಹುಡುಕಿದ್ರೆ ಅದು ಕಾಣುತ್ತೆ. ಈಗ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ ಅದು ಯಾಕೆ ಕಾಣುತ್ತೆ ಅಂದ್ರೆ ನೀನು ನೋಡಿದ್ದಕ್ಕೆ ಅಂತ, ನೋಡುವ ದೃಷ್ಟಿಯಿಂದ. ದೃಷ್ಟಿ ಸೃಷ್ಟಿವಾದ ಅದು ಇದೆ. ಸೊ ಹಾಗಾಗಿ ನಾವು ಇದನ್ನ ಇದ್ರ ಬಗ್ಗೆ ಏನು ಬಹಳ ವಿಜ್ಞಾನಕ್ಕೆಲ್ಲ ಗೊತ್ತಾ, ಗೊತ್ತಿಲ್ಲ ರೀ, ಗೊತ್ತಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಇವತ್ತು ನಡೆಯುತ್ತೆ. ಅಡಕೆ ಬಗ್ಗೆ ನಮಗೆ ಗೊತ್ತಿರೋದಕ್ಕಿಂತ, ಸಂಶೋಧನೆ ಆಗಿರೋದಕ್ಕಿಂತ ಗೊತ್ತಿಲ್ಲದೆ ಜಾಸ್ತಿ. ಈ ಜಗತ್ತಿನ ಬಗ್ಗೆ ಹೇಳ್ತಾರೆ, ನಮಗೆ ಗೊತ್ತಿರೋ ಜಗತ್ತು 4%, ಇನ್ನು 96% ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಲೈಟ್ ಬಿಟ್ಟರೆ ಅದು ಏನು ತೋರಿಸಲ್ಲ. ಸೊ ಆ ರೀತಿಯ ಡಾರ್ಕ್ ಎನರ್ಜಿ, ಕಪ್ಪು ಜಗತ್ತು ಅಂತಕ್ಕಂಥದ್ದು ನಮ್ಮ ಆಹಾರದ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ, ಆಹಾರವನ್ನ ಕೇವಲ ರಾಸಾಯನಿಕ ದೃಷ್ಟಿಯಿಂದ ನೋಡಬೇಡಿ, ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಒಳ್ಳೆಯ ಪರಿಸರ ದೃಷ್ಟಿಯಿಂದ ಆಹಾರವನ್ನು ಸಮಗ್ರವಾಗಿ ನೋಡಿ, ಒಂದು ಯಾವುದೋ ಒಂದು ಇಟ್ಕೊಂಡು ಇದು ನನಗೆ ಅಲೋಪತಿಗೆ ಹಿಂಗ್ ಕಾಣುತ್ತೆ, ಆಯುರ್ವೇದಕ್ಕೆ ಹಿಂಗ್ ಕಾಣುತ್ತೆ, ತಿರುಪತಿಗೆ ಹಿಂಗ್ ಕಾಣುತ್ತೆ ಅಂತ ಹೇಳುವಂಥದ್ದಲ್ಲ ಇದು. ಸೊ ಇದು ಹೀಗಾಗಿ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳಿದ್ದಾವೆ, ಸಂಸ್ಕೃತಿಯ ಭಾಗವಾಗಿರೋದ್ರಿಂದ ಒಪ್ಕೊಳ್ಬೋದು. ಉದಾಹರಣೆ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇಲ್ಲ ನೋಡಿದ್ರೆ, ಈ ಭೂತಾರಾಧನೆ ಸಂದರ್ಭದಲ್ಲಿರಬಹುದು ಅಥವಾ ಈ ನಾಗಾರಾಧನೆ ಸಂದರ್ಭದಲ್ಲೂ ಕೂಡ ಅಡಿಕೆಗೆ ಸ್ಥಾನ ಇದೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅಲ್ಲಿ ಅಡಿಕೆಗೆ ಮಾತ್ರ ಅಲ್ಲ, ಅಡಿಕೆಯ ಮರಕ್ಕೆ ಅಡಿಕೆಯ ಒಂದು ಹಾಳೆ ಪಾಳೆ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ಮುಟ್ಟಾಳೆಯಾಗಿ ಯೂಸ್ ಮಾಡುವಂಥದ್ದು, ಆಮೇಲೆ ತಾಂಬೂಲವನ್ನು ಬೂಳ್ಳೆ ಕೊಡೋದು ಅಂತ ಹೇಳ್ತಾರೆ. ಬೂಳ್ಳೆ ಕೊಡೋದು ಅಂತ ಹೇಳಿದ್ರೆ ಅದರ ಮೇಲೆ ಅಡಿಕೆಯನ್ನು ಇಟ್ಟುಬಿಟ್ಟು ಅದರಿಂದ ಅವರಿಂದ ಪ್ರಸಾದವನ್ನು ತೆಗೆದುಕೊಳ್ಳುವಂಥದ್ದು, ಪ್ರಸಾದವನ್ನು ಕೊಡುವಂಥದ್ದು. ಆಮೇಲೆ ಇದೇ ರೀತಿಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ವೀಳ್ಯವನ್ನು ಕೊಡುವಂಥದ್ದು, ದೇವರ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನಡೆಸುವಂಥದ್ದು. ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಅಡಿಕೆಯಲ್ಲಿರುವಂಥ ಇವರು ಹೇಳಿದಾಗೇನೆ ರಾಸಾಯನಿಕ ಒಂದು ಅದರಲ್ಲಿರುವಂಥ ಒಂದು ಆಯುರ್ವೇದಿಕ ಅಥವಾ ನಮ್ಮ ದೇಹಕ್ಕೆ ಬೇಕಾದಂಥ ಕ್ರಿಯೆಗಳ ಜೊತೆಯಲ್ಲಿ ಅದು ಒಂದು ವಾತಾವರಣದ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೂಡ ಅದು ಪಡ್ಕೊಳ್ತದೆ. ಈಗ ನಾಗಾರಾಧನೆಯ ಬಗ್ಗೆ ತಾವು ಹೇಳಿದ್ರಿ, ಅಲ್ಲಿ ಹಿಂಗಾರವನ್ನು ಮೈ ಮೇಲೆಲ್ಲ ಇದು ಹಾಕಿಕೊಂಡು ಅದರನ್ನು ಹಿಡ್ಕೊಂಡು ಅದರ ಬಗ್ಗೆ ಬಹಳಷ್ಟು ಆನಂದವನ್ನು ಹೊಂದುವಂಥದ್ದು, ಮತ್ತೆ ಅದರಿಂದ ವೈದ್ಯಕೀಯ ಒಂದು ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಒಂದು ಕ್ರಿಯೆ ಕೂಡ ಅದರಿಂದ ನಡೀತಾ ಇದೆ. ಆಮೇಲೆ ನಾಗಾರಾಧನೆ, ಭೂತಾರಾಧನೆ, ಆಮೇಲೆ ದೈವಿಕ ಎಲ್ಲ ಪರಂಪರೆಯ ಆರಾಧನೆಗಳಲ್ಲಿ ಕೂಡ ಅಡಿಕೆಯನ್ನು, ಅಡಿಕೆ ಮರವನ್ನು, ಅಡಿಕೆಯ ಮರದಿಂದ ಆಗುವಂತಹ ಲಾಭಗಳು ಬಹಳಷ್ಟು ಇದ್ದಾವೆ. ಅಡಿಕೆ ಮರಗಳನ್ನು ಅಡಿಕೆ ಬರೀ ಅಡಿಕೆ ಮಾತ್ರ ನಾವು ನೋಡೋದಲ್ಲ, ಇಡೀ ಅಡಿಕೆಯ ಒಂದು ಬೆಳೆಯಿಂದ ಆಗುವಂತಹ ಇಡೀ ಒಂದು ರೀತಿಯ ಸಾಮಾಜಿಕ ಒಂದು ಔನ್ನತ್ಯವನ್ನು ನಾವು ಪರಿಗಣಿಸಬೇಕಾಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ ನಗರೀಕರಣ ಆದದ್ರಿಂದ ಉದ್ಯಮಗಳ ಹೆಚ್ಚಿನ ಒಂದು ವ್ಯವಸ್ಥೆ ನಗರದಲ್ಲೆಲ್ಲ ಆಗಿರೋದ್ರಿಂದ
ಅಡಿಕೆ ಬೆಳೆಗಾರರು ಪಡುವಂತಹ ಸಂಕಷ್ಟಗಳನ್ನು ಕೂಡ ನಾವು ಇಲ್ಲಿ ವಿಮರ್ಶೆ ಮಾಡಬೇಕಾಗಿದೆ, ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಕೆಲಸಗಾರರು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಕೂಡ ಚರ್ಚೆನ ಮುಂದಿನ ಕ್ಷಣದಲ್ಲಿ ಮಾಡ್ತೀವಿ. ಇಲ್ಲಿ ವಟಲರಾಜನ್ ಅವರೇ, ಭೂಮಿ ಪೂಜೆ ಮಾಡ್ತೀವಿ ಅಂದ್ರೆ ಭೂಮಿ ಹುಣ್ಣಿಮೆ ಅಂತ ಮಾಡ್ತೀವಿ, ಈ ಸಂದರ್ಭದಲ್ಲೂ ಕೂಡ ಅಡಿಕೆಯನ್ನ ಬಡಿಸ್ತಕ್ಕಂಥದ್ದು ಅಥವಾ ಈ ಫಸ್ಟ್ ಟೈಮ್ ಹಿಂಗಾರ ಅಂತ ಬರುತ್ತೆ, ಯಾವ್ದೊಂದು ಮರದಲ್ಲಿ ಫಸ್ಟ್ ಟೈಮ್ ಅಂದ್ರೆ ನೀವು 5-6 ವರ್ಷ ಬೆಳೆ ಹಾಕಿರ್ತೀವಿ, ಫಸ್ಟ್ ಟೈಮ್ ಆ ಹಿಂಗಾರ ಬಂದಾಗ ಮನೇಲಿ ಯಾವ್ದೋ ಮಕ್ಕಳು ಹುಟ್ಟಿದ ಸಂಭ್ರಮದಿಂದ ಅಡಿಕೆ ಬೆಳೆಗಾರರು ಪೂಜೆ ಮಾಡ್ತಾರೆ. ಅಡಿಕೆ ಮರವನ್ನು ಚಿಕ್ಕ ಮಕ್ಕಳನ್ನು ನೋಡಿದಾಗ ನೋಡಬೇಕು, ಕಾಪಾಡಬೇಕಾಗುತ್ತೆ. ನನಗೂ ಗೊತ್ತಿರತಕ್ಕಂತ ವಿಚಾರ ಇದು, ನಮ್ಮ ತೋಟದಲ್ಲಿ ಫಸ್ಟ್ ಹಿಂಗಾರ ಬಂದಂತ ಸಂದರ್ಭದಲ್ಲಿ ಆ ಹಿಂಗಾರವನ್ನ ಕಿತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕ, ನಮ್ಮ ತಂದೆಯವ್ರನ್ನ ಮಾಡಿಸಿದ್ರು. ಹಾಗಾಗಿ ಈ ಅಡಿಕೆ ಬಗ್ಗೆ ಆ ಸಂಪ್ರದಾಯ ಇರತಕ್ಕಂಥದ್ದು, ಅಡಿಕೆ ಬಗ್ಗೆ ಗೌರವ ಇರತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಎಲ್ಲೂ ಅಪಚಾರ ಅಪಕೀರ್ತಿ ಅಡಿಕೆಗೆ ಯಾವುದೇ ಸಂದರ್ಭದಲ್ಲೂ ಆಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಡಿಕೆ ಅಂತಕ್ಕಂಥದ್ದು, ನಾವು ಬರೀ ಅಡಿಕೆ ಉದಯವರು ಹೇಳಿದಾಗೆ ಬರೀ ಅಡಿಕೆ ಒಂದೇ ಅಲ್ಲ, ಅಡಿಕೆಗೆ ಬರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಉಪಯೋಗ ಆಗ್ತಕ್ಕಂಥದ್ದು. ಇವತ್ತು ಅಡಿಕೆ ಅಡಿಕೆ ಸಿಪ್ಪೆ, ಅಡಿಕೆ ಸಿಪ್ಪೆಯನ್ನ ಹಾಕಿ ಅಡಿಕೆ ಸಿಪ್ಪೆಯಿಂದಲೇ ಅಡಿಕೆಯನ್ನ ಬೇಯಿಸ್ತಕ್ಕಂಥದ್ದು, ಅಡಿಕೆ ಹಾಳೆಗಳು, ಅಡಿಕೆ ಹಾಳೆಯಲ್ಲಿ ಇವತ್ತು ತಟ್ಟೆಗಳನ್ನು ಮಾಡಿ ಕಪ್ಪು ಸಾಸರ್ ಮಾಡಿ ವೃಕ್ಷ ಅದು ನಾವು ಪೂಜ್ಯತೆ ಆದ್ಯತೆ ಮಾನ್ಯತೆಯನ್ನು ನಮ್ಮ ಪರಿಸರ ಪ್ರೇಮಿಯಾದಂತಹ ಈ ಪ್ಲಾಸ್ಟಿಕ್ ಬದಲಾಗಿ ನಾವೀಗ ಬಳಸುವಂತಹ ಅಡಿಕೆ ಬಟ್ಟಲುಗಳಿದಾವಲ್ಲ, ಇದು ಎಷ್ಟೊಂದು ಅದ್ಭುತವಾದ ವಿಚಾರ. ಕ್ಷೇತ್ರಾಂಬ ಋತುಬೀಜ ಅಂತಕ್ಕಂತ ಒಂದು ಅಂಶ ಹೇಳ್ತೀವಿ ಆಯುರ್ವೇದದಲ್ಲಿ. ಒಂದು ಗಿಡ ಬೆಳಿಬೇಕಂದ್ರೆ ಆ ಕ್ಷೇತ್ರ, ನೀರು, ಋತು, ಹವಾಮಾನ ಮತ್ತೆ ಬೀಜದ ಗುಣಮಟ್ಟ. ಇಲ್ಲಿ ನೀವು ಅಡಿಕೆ ಎತ್ಕೊಂಡ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಹಾಕಿ ನೋಡೋಣ, ಶಿರ್ಸಿಲೋ ಉತ್ತರ ಕರ್ನಾಟಕದಲ್ಲೋ ದಕ್ಷಿಣ ಕನ್ನಡದಲ್ಲೋ ಬರದಷ್ಟು ಫಲವತ್ತಾಗಿ ಬೆಂಗಳೂರಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಭೂಮಿಯಲ್ಲೋ, ನಮ್ಮ ದೇಶದಲ್ಲೋ, ನಮ್ಮ ಪ್ರಾಂತ್ಯದಲ್ಲೋ ಬೆಳೀತಾ ಇದೆ ಅಂದಾಗ ಅದನ್ನ ನಿರ್ನಾಮ ಮಾಡಬೇಡಿ. ಇಟ್ ಇಸ್ ನಾಟ್ ಸೈಂಟಿಫಿಕ್ ಅಥವಾ ಇಟ್ ಇಸ್ ನಾಟ್ ಹೆಲ್ತಿ. ವೈ ಇಸ್ ಇಟ್ ಗ್ರೋಯಿಂಗ್? ಬೇಡದಿರೋ ಅನೇಕ ಅಂಶಗಳನ್ನ ನಾವು ಇವತ್ತು ಜಂಕ್ ಫುಡ್ಸ್ ನ ಪ್ರಮೋಟ್ ಮಾಡ್ತಾ ಇದೀವಿ, ಎಲ್ಲದ ಮಾನ್ಯತೆಗಳು ಕೊಡ್ತಾ ಇದೀವಿ, ಏರೇಟೆಡ್ ಡ್ರಿಂಕ್ಸ್ ನ ಸಮರ್ಥನೆ ಮಾಡ್ತಿದೀವಿ, ಸಪೋರ್ಟ್ ಮಾಡ್ತಿದೀವಿ. ಇದು ಒಳ್ಳೇದು. ಅದು ಯಾವ ರೀತಿಯಲ್ಲಿ, ಯಾರು ಎಷ್ಟು ಪ್ರಮಾಣದಲ್ಲಿ, ಯಾವ ದೃಷ್ಟಿಕೋನದಲ್ಲಿ ತಗೊಳ್ಬೇಕು ಅನ್ನೋದು ಅರ್ಥ ನಾವು ಮಾಡ್ಕೊಳ್ಬೇಕು, ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು. ಅಂಡ್ ರಿಸರ್ಚ್ ಮಾಡೋರ್ಗು ಕೂಡ, ಸ್ಟಾಟಿಸ್ಟಿಕ್ಸ್ ಕೊಡೋರು ಅಥವಾ ಇದ್ರ ಬಗ್ಗೆ ವಿರೋಧ ಮಾಡೋರು ಕೂಡ ಅವರ ಹಿನ್ನೆಲೆಯನ್ನು ತಗೋಬೇಕು. ಯಾವತ್ತು 5-6 ವರ್ಷ ಇದೆ ಅಂದ್ರೆ ಅವರೆಲ್ಲ ಇದನ್ನೆಲ್ಲ ಡಿಸೈನ್ ಮಾಡಿದ್ರೆ ಮುಟ್ಟಾಳ್ರಲ್ಲ. ಖಂಡಿತ ಖಂಡಿತ. ಅಡಿಕೆಯಲ್ಲಿ ಆಗ್ತಕ್ಕಂತ ಬಹು ಉಪಯೋಗಿ ಉತ್ಪಾದನೆ ಅದು. ಅಡಿಕೆ ಮರ ಇರ್ಬೋದು, ಅಡಿಕೆ ಮರನ ಉಪಯೋಗಿಸ್ತೀವಿ, ಅಡಿಕೆ ಮರದಲ್ಲಿ ಬರ್ತಕ್ಕಂಥ ದೆಬ್ಬೆಗಳನ್ನು ಕಡಿದು ಮನೆ ಕಟ್ತೇವೆ, ಅಡಿಕೆ ಹಾಳೆಯಲ್ಲಿ ಬೇಕಾದ ಉಪಯೋಗಿಸ್ತೇವೆ, ಮನೆಗಳನ್ನು ಕಟ್ಟಲಿಕ್ಕೆ ಸೆಂಟ್ರಿಂಗ್ ಆಗಿ ಉಪಯೋಗಿಸ್ತೀವಿ, ಸಣ್ಣ ಬಡವರು ಅದರಲ್ಲಿ ದೆಬ್ಬೆಯನ್ನು ಮಾಡ್ಕೊಂಡು ಮನೆ ಕಟ್ತಕ್ಕಂಥದ್ದು ನೋಡ್ತೀವಿ, ಅಟ್ಟಕ್ಕೆ ಆ ದೆಬ್ಬೆಗಳನ್ನ ಹಾಕೊಂಡು ಅಟ್ಟವನ್ನು ಮಾಡ್ಕೊಳ್ತಕ್ಕಂಥ ನೋಡ್ತೀವಿ. ಪ್ರತಿಯೊಂದು ಅಡಿಕೆಯಲ್ಲಿ ಅಡಿಕೆ ಬೆಳಿತೀವಿ ಅಂತ ಹೇಳಿದ್ರೆ ಅಡಿಕೆ ಮರದಲ್ಲಿ ಪ್ರತಿಯೊಂದು ವಸ್ತುವನ್ನ ಉಪಯೋಗಿಸ್ಕೊಳ್ಳೋಕೆ ಅವಶ್ಯಕತೆ ಇರತಕ್ಕಂಥದ್ದು, ಎಲ್ಲದಕ್ಕೂ ಉಪಯೋಗ ಬರ್ತಕ್ಕಂಥದ್ದು. ತೆಗೆಪ ತಗ್ರಿ ಎಸ್ತೆ ಅನ್ನೋಂತ ವಸ್ತುಗಳು ಯಾವುದೂ ಇಲ್ಲ. ಅಡಿಕೆ ಸಿಪ್ಪೆ ಇರ್ಬೋದು, ಅಡಿಕೆ ಹಾಳೆ ಇರ್ಬೋದು, ಅಡಿಕೆ ಗರೆ ಇರ್ಬೋದು, ಅಡಿಕೆ ಮರ ಇರ್ಬೋದು, ಎಲ್ಲದಕ್ಕೂ ಉಪಯೋಗ ಆಗ್ತಕ್ಕಂಥದ್ದು ಅಡಿಕೆ ಮರ. ಖಂಡಿತ. ನಮ್ಮ ಜೊತೆ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಬರೀ ಈಗಾಗಲೇ ಮಹಾಭಾರತದ ಒಂದು ಉಲ್ಲೇಖವನ್ನು ಕೂಡ ನಾವು ಆವಾಗಲೇ ಮಾಡಿದ್ವಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೂಡ ಅಡಿಕೆನ ಬಳಕೆ ಮಾಡಿದಂತ ಉದಾಹರಣೆ ಇದೆ, ಬೇರೆ ಬೇರೆ ದೇವತೆಗಳು ಕೂಡ ಅಡಿಕೆನ ಬಳಕೆ ಮಾಡಿದಂತ ಉದಾಹರಣೆ ಇದೆ. ಈ ಬಗ್ಗೆ ನಾಗರಾಜ್ ನಕ್ಷತ್ರ ಅವರು ಏನ್ ಹೇಳ್ತಾರೆ ಕಳೆದ ಒಂದು ಸಣ್ಣ ಬ್ರೇಕ್ ನಂತರ. ಜಾನತನ ಯಾವಾಗಂದ್ರೆ ಜಾಸ್ತಿ ಸಿಗುತ್ತಲ್ಲ ಆವಾಗ, ಅದಕ್ಕಾಗಿ ಯಾವಾಗ್ಲೂ ಪ್ಯಾರಾಶೂಟ್ ತೆಂಗಿನೆಣ್ಣೆ. ಇದರಲ್ಲಿದೆ ಪವರ್ ಆಫ್ 5, ಆ 5 ಗುಣ ಸೇರಿ ನೀಡುತ್ತದೆ ಪ್ರತಿ ಹನಿಯಲ್ಲೂ ಜಾಸ್ತಿ. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ ತನ್ನ 16ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಸರ್ವರಿಗೂ ಧನ್ಯವಾದಗಳು. 2,000 ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಜೆಮ್ಸ್ ಖರೀದಿಗೆ 550 ರೂಪಾಯಿಯ ಸುಂದರ ಟ್ರಾವೆಲ್ ಬ್ಯಾಗ್ ಅನ್ನು ಉಚಿತವಾಗಿ ಪಡೆಯಿರಿ. ಭೇಟಿ ಕೊಡಿ ಜೈಪುರ್ ಜೆಮ್ಸ್ ಅಂಡ್ ಜುವೆಲ್, ಜಯನಗರ 4ನೇ ಬ್ಲಾಕ್, ಬೆಂಗಳೂರು. ಫೋನ್ 9845294282. ಸ್ವಾಗತಿಸುತ್ತಿದ್ದಾರೆ ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನ. ಅಂದರೆ ಅವರು ಸ್ವಾಗತಿಸುತ್ತಿದ್ದಾರೆ ಎನ್ಎಸ್ಎಸ್ ಆಫೀಸರ್ ಅನ್ನು, ಮತ್ತವರಿಗೆ ಕೊಡ್ತಿದ್ದಾರೆ ತಮ್ಮ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿ. ನೀವು ಸಹ ಎನ್ಎಸ್ಎಸ್ ಆಫೀಸರ್ ಅನ್ನು ಸ್ವಾಗತಿಸಿ ಮತ್ತು ಕೇಳಲಾದ ಮಾಹಿತಿ ಅವರಿಗೆ ಸರಿಯಾಗಿ ಕೊಡಿ. ನೀವು ಕೊಟ್ಟಂತಹ ಮಾಹಿತಿ
ಸರ್ಕಾರಕ್ಕೆ ಜನಕಲ್ಯಾಣ ಕಾರ್ಯನೀತಿಯನ್ನು ತಯಾರಿಸಲು ನೆರವಾಗುತ್ತದೆ. ನನ್ನ ಕೃಷಿ ಬಾಂಧವರಿಗೆ ಒಂದು ಸಂದೇಶ, ನಿಮ್ಮ ಬಳಿ ಎನ್ಎಸ್ಎಸ್ಒ ಆಫೀಸರ್ ಬಂದಾಗ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಿ. ನಿಮ್ಮ ಬೆಳೆ, ಭೂಮಿ, ಸಂಪತ್ತು ಹಾಗೂ ಪಶುಗಳ ಬಗ್ಗೆ ನಿಭಾಯಿಸಿ ನಿಮ್ಮ ಜವಾಬ್ದಾರಿ. ಎನ್ಎಸ್ಎಸ್ಒಗೆ ಕೊಡಿ ಸರಿಯಾದ ಮಾಹಿತಿ. ಅಡಕೆಗೆ ಹೋದ ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗಾಗಲೇ ಜನಶ್ರೀ ಅಭಿಯಾನದ ಫಲವಾಗಿ ಸುಮಾರು 6 ರೀತಿಯಾದಂತಹ ಇಂಪ್ಯಾಕ್ಟ್ ಅಡಕೆ ಬೆಳೆಗಾರರ ಬಗ್ಗೆ ಕಾಣುತ್ತಾ ಇದೆ. ಈಗಾಗಲೇ ಸಾಣೇಹಳ್ಳಿ ಶ್ರೀಗಳು ಸರ್ಕಾರಕ್ಕೆ ಪತ್ರವನ್ನು ಬರೀತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಪತ್ರವನ್ನು ಬರೆದು ಸರ್ವಪಕ್ಷ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು ಮಾತನಾಡಿದರೆ. ಜಯಪ್ರಕಾಶ್ ಹೆಗಡೆ ಅವರು 19 ತಾರೀಕು ಸಭೆಯನ್ನು ಕರೀಲಿಕ್ಕೆ ನಿರ್ಧಾರ ಮಾಡಿದರೆ. ಕೆಲವೇ ಕ್ಷಣಗಳಲ್ಲಿ ನವದೆಹಲಿಯಲ್ಲೂ ಕೂಡ ಈ ಬಗ್ಗೆ ಪತ್ರಿಕಾಗೋಷ್ಠಿ ಆಗುತ್ತೆ. ದಾವಣಗೆರೆ ಮತ್ತು ಶಿರಸಿ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗಾಗಲೇ ಅಡಿಕೆ ಬೆಳೆಗಾರರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದರೆ. ಮತ್ತು ವಡ್ನಾಳ್ ರಾಜಣ್ಣ ಅವರು ಹೇಳಿದಾಗೆ ಇದು ಕೇವಲ ಅಲ್ಲಲ್ಲಿ ಆಗ್ತಕ್ಕಂಥ ಹೋರಾಟ ಅಲ್ಲ, ಬದಲಿಗೀಗ ಅಡಿಕೆ ಬೆಳೆಗಾರರು ಸಂಘಟಿತರಾಗಬೇಕು, ವೈಜ್ಞಾನಿಕವಾಗಿ ನಾವು ಕೂಡ ಈ ಬಗ್ಗೆ ದಾಖಲೆಗಳನ್ನು ಸಂಶೋಧನೆಗಳನ್ನು ನಡೆಸಬೇಕು ಅಂತಕ್ಕಂಥ ಒಂದು ಮಾತನಾಡಿದರೆ. ಮನೆ ಈಗಾಗಲೇ ಅಡಿಕೆ ಬಗ್ಗೆ ನಮ್ಮ ಅತಿಥಿಗಳು ಸಾಕಷ್ಟು ಬೆಳಕನ್ನು ಚೆಲ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಾಭಾರತದಲ್ಲೂ ಕೂಡ ಅಡಿಕೆಯ ಬಳಕೆಯ ಬಗ್ಗೆ ಸಾಕಷ್ಟು ನಿದರ್ಶನಗಳಿದೆ. ಈ ಬಗ್ಗೆ ನಾಗರಾಜ್ ನಕ್ಷತ್ರ ಅವರು ಹೇಳ್ತಾರೆ. ಕಾರಣ ನಾಗರಾಜ್ ನಕ್ಷತ್ರ ಅವರೇ, ಈ ಮಹಾಭಾರತದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭ ರಣವೀಳ್ಯ ಕೊಡ್ತಕ್ಕಂಥದ್ದು ನೋಡ್ತೇವೆ. ಆಯ್ತು, ಆಮೇಲೆ ಶಿಶುಪಾಲ ವಧೆ ಸಂದರ್ಭದಲ್ಲಿ ಅಡಿಕೆಯನ್ನು ಶ್ರೀಕೃಷ್ಣ ಇಳಿಸ್ತಾ ಇದ್ದ ಅಂತ ಹೇಳಿ ಏನ್ ಹೇಳ್ತಾರೆ ಈ ಅಂಶಗಳ ಬಗ್ಗೆ? ಇಲ್ಲಿ ನೋಡಿ, ಆಗ ನಾವು ಇಲ್ಲಿ ಹಂಚಿಕೊಂಡ ವಿಷಯವೇ ಸಾಧಕತೆಯ ಒಂದು ಒಂದು ದೃಷ್ಟಿಕೋನ ಇಟ್ಟಾಗ ಬಾಧಕತೆಯ ದೃಷ್ಟಿಕೋನ. ಇಲ್ಲಿಯೂ ಕೂಡ ಒಂದು ರಣಾಂಗಣ ನಿರ್ಣಯ ಆಗುವಲ್ಲಿಯೂ ಕೂಡ ತಾಂಬೂಲ ಎಷ್ಟು ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದನ್ನ ಅಲ್ಲಿಯೂ ಕೂಡ ಸಾಂಪ್ರದಾಯಿಕವಾದಂತಹ ಒಂದು ರಣಾಂಗಣ ನಡಿಬೇಕು ಅನ್ನುವಂತಹ ನೆಲೆಯಲ್ಲಿ ಅದರ ಒಂದು ಆರಂಭದ ಸಂಕೇತವೂ ಕೂಡ ತಾಂಬೂಲವನ್ನ ಸ್ವೀಕಾರ ಮಾಡತಕ್ಕಂಥದ್ದು. ಕೃಷ್ಣ ಮತ್ತೆ ಕರ್ಣನ ಒಂದು ಸಂವಾದಗಳಿರ್ಬೋದು. ಕೃಷ್ಣ ಸಂಧಾನಕ್ಕೆಂದು ಕರ್ಣನಲ್ಲಿಗೆ ಹೋಗ್ತಾನೆ. ಸಂಧಾನ ಮಾಡುವಂತಹ ಸಂದರ್ಭದಲ್ಲಿ ಕೃಷ್ಣನಿಗೆ ಕರ್ಣ ಒಂದು ರೀತಿಯ ಪ್ರಶ್ನಾವಳಿಗಳನ್ನ ಹೇಳ್ತಾ ಹೋಗ್ತಾನೆ, ಒಂದು ವಿಚಾರಧಾರೆಗಳನ್ನ ಹೇಳ್ತಾ ಹೋಗ್ತಾನೆ. ನನ್ನ ಒಂದು ಅವನು ಕೌರವ ಪಕ್ಷಪಾತಿಯಾಗಿದ್ದು ಕೌರವರ ಪಕ್ಷದಲ್ಲಿ ಇದ್ದು ಹೇಗೆ ಅವನು ನಡ್ಕೊಳ್ತಾ ಅನ್ನದರ್ಣ ಇತ್ಯಾದಿ ಚಿಂತನೆಗಳನ್ನಿಟ್ಟು ಕೃಷ್ಣನಲ್ಲಿ ಕೇಳ್ತಾನೆ. ನೀನು ಕೃಷ್ಣ, ನೀನು ಏನು ಜಗನ್ನಾಟಕ ಸೂತ್ರಧಾರಿ ಅಂತ ಹೇಳಿದ್ರೆ ಕಪಟ ನಾಟಕ ಸೂತ್ರಧಾರಿ, ನೀನು ಜೀವನ ಚರ್ಯೆ ಏನಿದೆ, ನೀನು ದೊಡ್ಡ ನಾಟಕ ರಂಗವನ್ನ ಸೃಷ್ಟಿ ಮಾಡ್ತಾ ಇದ್ಯಾ, ಪ್ರಪಂಚ ಮುಖಕ್ಕೆ ಒಂದು ಬೋಧನೆ ಕೊಡುವ ನೆಲೆಯಲ್ಲಿ ಕೃಷ್ಣ ಬಂದು ಸಂಧಾನವನ್ನ ಕೇಳಿದರೂ ಕೂಡ ಕರ್ಣ ಒಪ್ಪುತ್ತಾ ಇಲ್ಲ, ನಾನು ಒಪ್ಪುತ್ತಾ ಇಲ್ಲ ಅಂತ ನಿನಗೆ ಜಗತ್ತಿಗೆ ತೋರಿಸಬೇಕಾಗಿದೆ. ನೀನು ವಾಕ್ಮೂಲದಲ್ಲಿ ಬಾಯಿಯಲ್ಲಿ ನೀನು ಸಂಧಾನವನ್ನ ಕೇಳ್ತಾ ಇದ್ಯಾ, ನನ್ನ ಹೃದಯ ಕಮಲದಲ್ಲಿ ಇರುವವನು ನೀನೆ, ಅರ್ಥಾತ್ ನೀನು ಪರಮಾತ್ಮ ಹೌದು ಅಂತ ಒಪ್ಪಿದ್ದು ಹೋದಾದ್ರೆ ನನ್ನ ಹೃದಯ ಕಮಲದಲ್ಲೂ ನೀನೇ ಇದ್ದೀಯ. ಇಲ್ಲಿ ಕೂತು ನನ್ನ ಬಾಯಿಯಿಂದ ವಿರೋಧವನ್ನ ಹೇಳಿಸ್ತೀಯ, ಅಲ್ಲಿ ಕೂತು ನಿನ್ನ ಬಾಯಿಯಿಂದ ದೂರವನ್ನ ಅಥವಾ ರಣವೀಳ್ಯ ಬೇಡ ಸಂಧಾನವನ್ನ ಮಾಡೋಣ ಅಂತ ಹೇಳ್ತೀಯ. ಇದರ ಅರ್ಥ ಏನು? ಇಲ್ಲ, ಕರ್ಣನ ಧ್ಯೇಯ ವಾಕ್ಯ ಒಂದೇ, ನಾನು ದುರವೀಳ್ಯವನ್ನ ಕೊಡ್ತಾ ಇದ್ದೇನೆ, ದುರವೀಳ್ಯವನ್ನ ಸ್ವೀಕಾರ ಮಾಡ್ತೇನೆ, ಕೊಡ್ತೇನೆ, ಪರಸ್ಪರ ನಾನು ಯುದ್ಧರಂಗಕ್ಕೆ ಇಳಿತೇನೆ. ಅಲ್ಲಿಯೂ ಕೂಡ ವಿಶೇಷವಾದಂತಹ ಪಾತ್ರವನ್ನ ತಾಂಬೂಲ ವಹಿಸಿದ್ದುಂಟು. ಭಾರತೀಯ ಪರಂಪರೆ, ಅವರು ವೈದ್ಯಕೀಯ ವ್ಯವಸ್ಥೆಯಲ್ಲಿ 5000 ವರ್ಷ ಅಂತ ಹೇಳ್ತಾ ಇದ್ರು. ಖಂಡಿತ ಅದಕ್ಕೂ ಇನ್ನೂ ಒಂದು ನನಗೆ ಪೂರಕವೋ ಎಂಬಂತೆ ಕ್ರಿಸ್ತಪೂರ್ವ 10,000 ವರ್ಷದ ಹಿಂದಿನಿಂದ ಥೈಲ್ಯಾಂಡ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಂತ ಒಂದು ವರದಿ ಏನು ಕೇಳಿದ್ರೆ, ಅಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಒಂದು ಅಡಿಕೆಯನ್ನ ಪೂಗಫಲವನ್ನ ಉಪಯೋಗ ಮಾಡತಕ್ಕಂತ ಒಂದಿಷ್ಟು ದಾಖಲಾತಿಗಳು ಕೂಡ ನನಗೆ ಹುಡುಕುವಾಗ ಸಿಕ್ಕಿದಂತಹ ಲಕ್ಷಣ. ಹಾಗಿರುವಾಗ ಭಾರತೀಯ ಪರಂಪರೆಯಲ್ಲಿ ಆರಂಭ ಆದಂತ ಒಂದು ಪೂಜನೀಯ ಭಾವನೆ ಅಥವಾ ಧಾರ್ಮಿಕ ಭಾವನೆ ಅಥವಾ ವೈದ್ಯಕೀಯ ಭಾವನೆ, ಸಂಶೋಧನಾತ್ಮಕವಾದಂತ ನಿರ್ಣಯ ಏನಿದೆ ಅದು ಸಂಶೋಧನೆ ನಡೆಸುವ ಕಾಲದಲ್ಲಿ ಬಂದುಬಿಟ್ಟಿದೆ. ಇವತ್ತು ಸಂಶೋಧನಾತ್ಮಕ ನಿರ್ಣಯ ನಡೆಸಿ ಮುಗಿಸಿದ ನಂತರದಲ್ಲಿ ಆ ನಿರ್ಣಯ ಬರಬೇಕೇ ಹೊರತು ಸಂಶೋಧನೆ ನಡೆಸುವ ದಾರಿಯಲ್ಲಿ ನಿರ್ಣಯ ಬಂದು ಒದಗಿದೆ ಅಂತ ಅಂದುಕೊಳ್ತೇನೆ. ಇನ್ನು ಸಾಧಕ ಬಾಧಕವನ್ನು ಅರಿಯದೆ ನಾವು ಕೆಲವೊಮ್ಮೆ ನಿರ್ಣಯ ತೆಗೆದುಕೊಂಡಾಗ ಅದಕ್ಕೆ ಬಹಳ ವಿರೋಧವಾದಂತಹ ಉತ್ತರಗಳು ಸಿಗ್ತಾ ಇದೆ ಅನ್ನುವುದಕ್ಕೆ ಇವತ್ತು ನಮ್ಮ ದೇಶಾದ್ಯಂತ ಅದಕ್ಕೊಂದು ವಿರೋಧ ಸಿಗ್ತಿರುವಂತಹದ್ದು ಕಾರಣ ಆಗ್ತದೆ. ಮತ್ತೆ ಜೊತೆಯಲ್ಲಿ ಅದಕ್ಕೆ ಭಾವನಾತ್ಮಕವಾದಂತಹ ಬೆಸುಗೆ, ಭಾವನಾತ್ಮಕವಾದಂತಹ ಬೆಸುಗೆ ಒಂದು ಇಲ್ಲಿಯ ತನಕ ಇದ್ದದ್ದು ಇಲ್ಲ ಆಯ್ತು ಅಂತಾದ್ರೆ ಏನು ಅನ್ನುವುದಕ್ಕೆ ಒಂದು 2 ದಿವಸದ ಹಿಂದಿನ ಸಾಕ್ಷಿಯೂ ಕೂಡ ನಮಗೆ ಕಾರಣ ಆಗ್ತದೆ. ಒಂದು ದೇಶವೋ ಅಥವಾ ವಿಶ್ವವೋ ಅಥವಾ ರಾಜ್ಯವೋ ಒಂದು ಇತ್ಯಾದಿ ಎನ್ನ ಪ್ರತಿಬಿಂಬಿಸುವಂತ ಒಬ್ಬ ಪ್ರಧಾನ ವ್ಯಕ್ತಿ ಇರ್ಬೋದು, ಪ್ರಧಾನ ವಸ್ತು ಇರ್ಬೋದು, ಇತ್ಯಾದಿಯನ್ನ ಕಳ್ಕೊಳ್ತೇವೆ ಅಂತ ಹೊರಟಾಗ
ಆ ಸಂದರ್ಭದಲ್ಲಿ ಅನಾಥ ಪ್ರಜ್ಞೆಗಳು ಭಾವನಾತ್ಮಕವಾಗಿ ಇಲ್ಲ ಅನ್ನುವಂತ ಸನ್ನಿವೇಶ ಇದೆಲ್ಲವೂ ಕೂಡ ನಮ್ಗೆ ಇವತ್ತು ಕನ್ಸಿಡರ್ ಆಗ್ತಾ ಇದೆ ಅಂತ. ಕಿಶೋರ್, ಈ ಆಯುರ್ವೇದ ಚಿಕಿತ್ಸೆಯಲ್ಲಿ ಅಡಿಕೆನ ಬಳಕೆ ಮಾಡ್ತಂತ ಕೇಳಿದ್ವಿ, ಆದ್ರೆ ನಿಖರವಾಗಿ ಏನು ಅಂತ ನಮಗೆ ಪ್ರಾಕ್ಟಿಕಲಿ ಗೊತ್ತಿಲ್ಲ. ಯಾವ ಯಾವ ರೀತಿಯಾದ ಚಿಕಿತ್ಸೆಗಳಲ್ಲಿ ಅಡಿಕೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಬಳಕೆ ಆಗತ್ತೆ, ಅಥವಾ ಎಷ್ಟು ರೀತಿಯಾದಂತಹ ಚಿಕಿತ್ಸೆಗಳಲ್ಲಿ ಅಡಿಕೆಯ ಅಂಶಗಳನ್ನು ಬಳಕೆ ಮಾಡಲಿಕ್ಕಾಗತ್ತೆ? ಶಿವಪ್ರಸಾದ್, ಬಹಳ ಮುಖ್ಯವಾಗಿ ಚಿಕಿತ್ಸೆ ಅಷ್ಟೇ ಅಲ್ಲ, ವೆಲ್ನೆಸ್ ಅಲ್ಲೂ ಕೂಡ, ಅಂದ್ರೆ ಶರೀರ ಸ್ವಾಸ್ಥ್ಯ ಸಂರಕ್ಷಣೆಯಲ್ಲೂ ಕೂಡ ಆಯುರ್ವೇದ ಅಡಿಕೆಯನ್ನ ಪ್ರತಿಬಿಂಬಿಸುತ್ತೆ, ಬೋಧಿಸುತ್ತೆ, ಉಲ್ಲೇಖ ಮಾಡುತ್ತೆ, ಉಪಯೋಗ ಮಾಡುತ್ತೆ ಅಂತಕ್ಕಂಥದ್ದು. ತದನಂತರದ ಭಾಗ ಚಿಕಿತ್ಸಾತ್ಮಕ ದೃಷ್ಟಿ, ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲೂ ಕೂಡ ಅಡಿಕೆಗೆ ಬಹಳ ಒಂದು ರೆಸ್ಪೆಕ್ಟ್ ಮತ್ತು ಯುಟಿಲಿಟಿ, ಅಂದ್ರೆ ವೆಲ್ನೆಸ್. ಶರೀರ ಮಾಧ್ಯಮಿ ಕಲುಧರ್ಮ ಸಾಧನ ಅಂತ ನಾವೇನು ಕರಿತೀವಿ, ಶರೀರ ಸುಸ್ಥಿತಿಯಲ್ಲಿ ಸ್ವಸ್ಥವಾಗಿ ಸದಾಕಾಲ ಇರಬೇಕು ಅಂದಾಗ ಅಡಿಕೆ ಕೂಡ ಒಂದು ಅವಿನಾಭಾಜ್ಯ ಅಂಗ ಆಗತ್ತೆ ಅಂತಕ್ಕಂಥದ್ದು. ತದನಂತರ ಬರತಕ್ಕಂಥದ್ದು ತೊಂದರೆ ಬಂದ ಮೇಲೆ ಪೇಷಂಟು ಒಬ್ಬ ಡಾಕ್ಟರ್ನ ಫ್ರೆಂಡ್, ಗೈಡ್ ಅಂಡ್ ಫಿಲಾಸಫರ್ ಆಗಿ ನೋಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ಪ್ರಿಸ್ಕ್ರಿಪ್ಷನ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಅಲ್ಲೂ ಕೂಡ ನಮ್ಮ ಇಂಟರ್ವೆನ್ಷನ್ ಬೇಕು ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ಆವಾಗ ಟ್ರೀಟ್ಮೆಂಟ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಶುರು ಆಗುತ್ತೆ. ಭಾವನೆ ಕೊಡಕ್ಕೆ, ಅಂದ್ರೆ ಒಂದು ದ್ರವ್ಯದ ಗುಣಮಟ್ಟವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಕೂಡ ನಾವು ಅಡಿಕೆಯ ರಸವನ್ನ, ದ್ರವವನ್ನ ಬೇಯಿಸಿದಾಗಿರ್ಬೋದು, ಅದರ ಪುಡಿ ಆಗಿರ್ಬೋದು, ಅನೇಕ ಫಾರ್ಮುಲೇಷನ್ಸ್ ಅಲ್ಲಿ, ಅನೇಕ ಫಾರ್ಮ್ಯಾಟ್ಸ್ ಅಲ್ಲಿ ಅಡಿಕೆಯನ್ನು ಉಪಯೋಗ ಮಾಡ್ತಕ್ಕಂಥದ್ದಾಗಿರ್ಬೋದು. ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಂದ ಹಿಡಿದು ಒಂದು ಮಹಿಳೆಯ ವೆಜೈನಲ್ ಇನ್ಫೆಕ್ಷನ್ ವರೆಗೂ ಅಡಿಕೆ ಒಂದು ರಾಮಬಾಣ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಯೂರಿನರಿ ವೈಜ್ಞಾನಿಕ ಸಂಶೋಧನೆಗಳಾಗಿದೆ, ಅನೇಕ ಕ್ಲಿನಿಕಲ್ ರಿಸರ್ಚ್ ಗಳಿದಾವೆ ಇದ್ರ ಬಗ್ಗೆ. ಅಂಡ್ ಯಾವುದು ಸಂಶೋಧನೆಗಳಾಗಿದೆ ಔಷಧಿಲಿ ಇನ್ಕಲ್ಕೇಟ್ ಮಾಡಕ್ ಆಗೋದೇ ಇಲ್ಲ. ಲ್ಯಾಬೊರೇಟರಿ ಸಂಶೋಧನೆಗಳು ಆಗಿದಾವೆ, ಸೈಂಟಿಫಿಕ್ ಅಪ್ಡೇಟ್ಸು ಇದೆ, ಟ್ರೆಡಿಷನಲ್ ಬ್ಯಾಕಪ್ ಕೂಡ ಇದೆ. ಹಿಂದಿನ ಕಾಲದಲ್ಲಿ ಲ್ಯಾಬೊರೇಟರಿ ಇರಲಿಲ್ಲ, ಸೈನ್ಸ್ ಅಥವಾ ವಿಜ್ಞಾನ ಅಂತಕ್ಕಂಥ ಒಂದು ಅಜ್ಞಾನದ ಮುಸುಕು ನಮಗಿರಲಿಲ್ಲ. ಆವಾಗ ಇಟ್ ವಾಸ್ ಓನ್ಲಿ ಎ ಟೈಮ್ ಟೆಸ್ಟೆಡ್ ಫಿಲಾಮಿನನ್. ಆ್ಯಂಡ್ ಆವಾಗ ಒಬ್ಬ ಮನುಷ್ಯನ ಚಿಕಿತ್ಸೆ ಮಾಡಬೇಕು ಅಂದಾಗ, ಇವಾಗ ನಿಮಗೆ ಕೆಮ್ಮಿದ್ರೆ ಅಮೆರಿಕನ್ ಔಷಧಿ ಬೇಕು ಅಂದ್ರೆ ಅರ್ಧ ಗಂಟೆಯಲ್ಲಿ ತರಿಸ್ಕೊಳ್ಳೋ ತಾಕತ್ತಿದೆ. ಆದರೆ 5000 ವರ್ಷಗಳ ಕೆಳಗೆ ನಿಮಗೆ ಕೆಮ್ಮಿದೆ ಅಂದರೆ ನಿಮ್ಮ ಅಕ್ಕಪಕ್ಕ ಏನಿತ್ತು, ನಿಮ್ಮ ಮನೆ, ನಿಮ್ಮ ಅಡುಗೆ ಮನೆ ಫಾರ್ಮಸಿಯಾಗಿ ಕೆಲಸ ಮಾಡ್ತಿತ್ತು, ನಿಮ್ಮ ಅಜ್ಜಿನೇ ನಿಮ್ಮ ಫಿಸಿಷಿಯನ್ ಆಗಿರ್ತಿದ್ಲು, ಅವಾಗ ಯಾವುದು ಯೂನಿವರ್ಸಿಟಿಗಳು, ಕಾಲೇಜುಗಳು, ಡಾಕ್ಟರ್ಗಳು ಈ ಥರ ಕಾರ್ಪೊರೇಟ್ ಲೆವೆಲ್ ನಮ್ಮದು ಹೆಲ್ತ್ ಕೇರ್ ಇರ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಆ ದೃಷ್ಟಿಕೋನದಲ್ಲಿ ಅನೇಕ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ದುರ್ವಾಸನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಆಮೇಲೆ ಈ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಹೇಳಿದೆ. ಸುಮಾರು ಎಷ್ಟು ಚಿಕಿತ್ಸೆಗಳಲ್ಲಿ ಇತರ ಬಳಕೆ ಅಂದಾಜು 80-85 ವ್ಯಾಧಿಗಳಿಗೆ, ಸುಮಾರು 80-85 ಡಿಸೀಸಸ್ ಆರ್ ಡಿಸಾರ್ಡರ್ಸ್ಗೆ ಬಹಳ ಸ್ಪೆಸಿಫಿಕ್ ಆಗಿ ಇದೊಂದೇ ಅಲ್ಲ, ಇದರ ಸಮ್ಮಿಶ್ರಿತವಾದಂತಹ ದ್ರವ್ಯಗಳು, ನಾಟ್ ಆಸ್ ಎನ್ ಇಂಡಿವಿಜುವಲ್ ಮಾಲಿಕ್ಯೂಲ್, ಅದಕ್ಕೆ ಪೂರಕವಾಗಿ ಪೂರಕವಾಗಿ, ಯಾಕಂದ್ರೆ ಸೈನರ್ಜಿಸ್ಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಸಮ್ಮಿಶ್ರ ಭಾವದಲ್ಲಿ ಅಡಿಕೆ ಬೇರೆ ದ್ರವ್ಯಗತ ಸೇರ್ಕೊಂಡಾಗ ಆ ದ್ರವ್ಯದ ಗುಣಮಟ್ಟವನ್ನು ಕೂಡ ಸಮರ್ಪಕವಾಗಿ, ಸಮಗ್ರವಾಗಿ, ಸಮರ್ಥನೀಯವಾಗಿ ಜಾಸ್ತಿ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಕೆಲಸ ಮಾಡುತ್ತೆ. ಈಗ ನಾನೊಬ್ಬನೇ ಶಕ್ತಿಯುತವಾಗಿದ್ದರೂ ಪ್ರತಿಬಿಂಬಿಸ್ತಕ್ಕಂತಹ ತಾಕತ್ ನನ್ನಲ್ಲಿ ಇಲ್ಲಿರಬೇಕು. ಆದ್ರೆ 4 ಜನ ಸೇರಿದಾಗ ಆ ಶಕ್ತಿ ಇಮ್ಮಡಿ ಆಗುತ್ತೆ, ದುಪ್ಪಟ್ಟಾಗತ್ತೆ, ಹೆಚ್ಚಿನ ಮಟ್ಟದಲ್ಲಿ. ಅದಕ್ಕೆ ನಿಮ್ ಜೊತೆ ಮತ್ತೆ ಮಾತಾಡಬೇಕು. ಈಗ ನಮ್ಮ ಜೊತೆಗೆ ಯಲ್ಲಾಪುರದ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್, ಅವರು ಕೂಡ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಹೆಬ್ಬಾರ್ ಪಾಶೆ ಈ ಕಾರ್ಯಕ್ರಮ ತಾವು ಗಮನಿಸ್ತಾ ಇರಬಹುದು, ಸುಮಾರು 6 ರೀತಿಯಾದಂತಹ ಇಂಪ್ಯಾಕ್ಟ್ ಜನಶ್ರೀ ಅಭಿಯಾನದಿಂದ ಕಾಣುತ್ತದೆ. ಅಡಿಕೆ ಬೆಳೆಗಾರ ಸಮಸ್ಯೆ ಮತ್ತು ಅಡಿಕೆ ಬೆಳೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನೋ ಕಡೆಗೆ ಇಡೀ ವಾದ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದ ಚಿಂತನೆ ಆ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನ್ ರಿಯಾಕ್ಟ್ ಮಾಡ್ತೀರಾ? ಅಡಿಕೆ ಬೆಳೆಗಾರರ ಯಾವುದೇ ಹಿತವನ್ನು ಕಾಯತಕ್ಕಂತ ವಿಷಯದಲ್ಲಿ ಕರ್ನಾಟಕದ ಸರ್ಕಾರ ಇರಬಹುದು ಅಥವಾ ಕೇಂದ್ರದ UPA ಸರ್ಕಾರ ಇರಬಹುದು, ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆ ನಿಷೇಧ ಮಾಡತಕ್ಕಂತ ಪ್ರಶ್ನೆ ಸರ್ಕಾರಗಳ ಮುಂದೆ ಇಲ್ಲ. ನಂಬರ್ 1. ನಂಬರ್ 2, ಇವತ್ತು ಏನು ಊಹಾಪೋಹಗಳು ಎದ್ದಿದೆ, ದೇಶದ UPA ಸರ್ಕಾರ ಇವತ್ತು ಅಡಿಕೆ ಬೆಳೆಗಳನ್ನು ನಿಷೇಧ ಮಾಡತಕ್ಕಂತ ಕೆಲಸಗಳಿಗೆ ಎಫಿಡವಿಟ್ ಗಳನ್ನು ಹಾಕಿದೆ ಹೇಳ್ತಕ್ಕಂತ ವದಂತಿಗಳೇ ಆರಂಭ ಆಗಿದೆ. ಇದು ಕೇವಲ ವದಂತಿ ಮಾತ್ರ. ಕಾರಣ, ಒಂದು NGO ಅಡಿಕೆ ಬೆಳೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದು NGO ಪಬ್ಲಿಕ್ ಲಿಟಿಗೇಷನ್ ಅನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿತ್ತು, PI ಅನ್ನ ಹಾಕಿತ್ತು. ಆ PI ದಲ್ಲಿ ಶಾಂತಿಭೂಷಣ ಮಗ ಪ್ರಶಾಂತ್ ಭೂಷಣ್ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ರು. ಅವರು ವಕಾಲತ್ತನ್ನು ವಹಿಸತಕ್ಕಂತ ಸಂದರ್ಭದಲ್ಲಿ ಆ ಯಾವ NGO ಅಡಿಕೆಯನ್ನ ನಿಷೇಧ ಮಾಡಬೇಕು ಅಂತಕ್ಕಂತ PI ಹಾಕಿತ್ತೋ ಅದರ ಪರವಾಗಿ ವಕಾಲತ್ತು ಮಾಡಿರ್ತಕ್ಕಂತ ವಕೀಲರು ಅಡಿಕೆ ಬೆಳೆಯನ್ನ ನಿಷೇಧ ಮಾಡಬೇಕು ಅಂತೇಳಿ ಎಫಿಡವಿಟ್ ಕೊಟ್ಟು ಹೊರತಾ ಅದನ್ನು ಬಿಟ್ಟರೆ ಕೇಂದ್ರ ಸರ್ಕಾರ ಯಾವುದೇ ಎಫಿಡವಿಟ್ ಅನ್ನ ಹಾಕಿಲ್ಲ. ನಂಬರ್ 1. ನಂಬರ್ 2, ಯಾವುದೋ ಒಂದು ಸಂಸ್ಥೆ ಹಸಿ ಅಡಿಕೆಗಳಿಂದ ಅದರ ಮೇಲೆ ಸಂಶೋಧನೆಯನ್ನ ಮಾಡಿ
ಹಸಿ ಅಡಿಕೆಯಿಂದ ಜೀವಕ್ಕೆ ಅಪಾಯ ಇದೆ ಇರತಕ್ಕಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಅದೇ ಎನ್ ಜಿ ಒ ಆ ನಂತರದಲ್ಲಿ ನಡೆದಂತ ಸಮೀಕ್ಷೆ ಪ್ರಕಾರ ಹಸಿ ಅಡಿಕೆಯ ನಂತರದಲ್ಲಿ ನಾವೇ ಅಡಿಕೆಯನ್ನ ಬೇಯಿಸಿ ಚಾಲಿ ಅಡಿಕೆ ಮಾಡ್ತೀವಿ, ಕೆಂಪು ಅಡಿಕೆ ಮಾಡ್ತೀವಿ, ಕೆಂಪು ಅಡಿಕೆಯನ್ನ ಒಣಗಿಸಿದ ಮೇಲೆ ನಾವು ಚಾಲಿ ಅಡಿಕೆ ಮಾಡ್ತೀವಿ, ಈ ಅಡಿಕೆಗಳಿಂದ ಯಾವುದೂ ಅಪಾಯ ಇಲ್ಲ ಇರತಕ್ಕಂಥದ್ದು ಕೂಡ ಆರೋಗ್ಯ ಇಲಾಖೆ ಮಾಡಿರತಕ್ಕಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ದೇಶದಲ್ಲಿ ಈ ತನಕ ಯಾವುದೇ ಸರ್ಕಾರಗಳು ತಂಬಾಕಿನಂತ ಬೆಳೆಗಳನ್ನೇ ನಿಷೇಧ ಮಾಡೋದಕ್ಕಾಗಲಿಲ್ಲ. ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಸರ್ಕಾರಗಳು ಜನಪರವಾಗಿರುವಾಗ ಜನತೆಯ ಸಮೀಪ ಇರಬೇಕು ಮತ್ತು ಕೃಷಿಕನಿಗೆ ಅನ್ಯಾಯ ಆಗ್ತಕ್ಕಂತ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಮಾತನ್ನು ಪ್ರಾಮಾಣಿಕವಾಗಿ ತಮ್ಮ ಚಲನ ಮುಂದೆ ಹೇಳ್ತೇನೆ. ಈ ವಿಷಯದಲ್ಲಿ ಯಾರು ರಾಜಕೀಯ ಮಾಡಕೂಡುದು, ಇದು ಒಂದು ಲೋಕಸಭೆ ಚುನಾವಣೆಯ ಆಯುಧ ಆಗಬಾರದು. ಇದರಿಂದ ಏನು ಆಗೋದಿಲ್ಲ. ನಮ್ಮೆಲ್ಲ ಹಿತಾಸಕ್ತಿ ಇರ್ತಕ್ಕಂಥದ್ದು ಎಲ್ಲಾ ರಾಜಕೀಯ ಪಕ್ಷದವರಿಗೂ ಕೃಷಿಕರು ಓಟ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ, ದಳಕ್ಕೂ ಕೊಟ್ಟಿದ್ದಾರೆ, ಕಮ್ಯುನಿಟಿ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಇದರ ರಾಜಕೀಯಕರಣ ಕೊಡಿಸಿ ಮೊದಲೇ ಕಷ್ಟದಲ್ಲಿರ್ತಕ್ಕಂಥ ರೈತನ ಮತ್ತಷ್ಟು ಬೆಚ್ಚಿ ಬೀಳತಕ್ಕಂಥ ಪ್ರವೃತ್ತಿ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಇದು ನನ್ನ ಅಭಿಪ್ರಾಯ. ಜೊತೆಗೆ ಕಾಂಗ್ರೆಸ್ನ ಶಾಸಕನಾಗಿ ಕಾಂಗ್ರೆಸ್ ಅನ್ನು ನಾನು ಕೂಡ ಅಡಿಕೆ ಬೆಳೆಗಾರ ಪ್ರದೇಶದ ಬಂದಿರತಕ್ಕಂಥ ಪ್ರತಿನಿಧಿ. ನನ್ನ ಆಯ್ಕೆಗೆ ಅಡಿಕೆ ಬೆಳೆಗಾರರು ಪ್ರಮುಖವಾಗಿ ನನ್ನ ಆಯ್ಕೆ ಅಡಿಕೆ ಬೆಳೆಗಾರರು ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಅಡಿಕೆ ಬೆಳೆಗಾರ ಹಿತರಕ್ಷಣೆ ಮಾಡತಕ್ಕಂಥ ವಿಷಯದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಅಂತ ಘಟನೆಗಳು ಬಂದಾಗ ಹೋಗಾಟ ಮಾಡಬೇಕು. ಅದು ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಬೆಳೆಗಾರನ ಬೆಂಬಲಕ್ಕೆ ನಿಲ್ಲತ್ತೆ ಮತ್ತು ಬೆಳೆಗಾರನ ಅಂತ ಕೊಡೋದಿಲ್ಲ. ಯಾವ ಬೆಳೆಗಾರರು ಕೂಡ ವದಂತಿಗೆ ಕಟ್ಟುಬಿಟ್ಟು ಏನೋ ಪ್ರತ್ಯೇಕವಾಗಿ ಕ್ಷೋಭೆ ಒಳಗಾಗ್ತಕ್ಕಂಥದ್ದು ಒಳ್ಳೆಯದಲ್ಲ, ಆಗ್ಬಾರದು ಅಂತೇಳಿ ಪ್ರಾಮಾಣಿಕವಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ. ಕೊನೆಯದಾಗಿ ಖಂಡಿತ ಶಿವರಾಮ್ ಅವರೇ, ತಾವು ದಯವಿಟ್ಟು ಸಂಪರ್ಕದಲ್ಲಿ ನಿಮ್ ಜೊತೆಗೆ ನಮ್ಮ ತಜ್ಞರು ಕೂಡ ಮಾತಾಡಬೇಕು ಅಂತ ಹೇಳಿ ಬಯಸ್ತಾ ಇದಾರೆ. ಬರೀ ಶಿವರಾಮ್ ಏನು ಹೆಬ್ಬಾರ್ ಅವರಿದ್ದಾರೆ, ಅವರು ಕೂಡ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಮೂಡಿಸಿದ್ರು. ಅವ್ರ ಜೊತೆಗೆ ನಮ್ಮ ತಜ್ಞರು ಮಾತಾಡ್ತಾರೆ. ವಡ್ನಾಳ್ ರಾಜಣ್ಣ ಅವರು ಕೂಡ ಅವ್ರ ಜೊತೆಗೆ ಮಾತಾಡ್ತಾರೆ. ವಿವಿಧ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಕೂಡ ಶಿವರಾಮ್ ಹೆಬ್ಬಾರ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ ಒಂದು ಸಣ್ಣ ಬ್ರೇಕ್ ನಂತರ. ಮಣ್ಣಿನ ಮನಸ ತಿಳಿದು ಹೊನ್ನಿನ ಬೀಜವ ಬಿದ್ದು ತುಂಬಿದ ಹೃದಯದಿಂದ ನೀರೆರೆದು ಒಂದಾಗಿ ಅರಳಿ ಬಂದು ಚಿನ್ನದ ಕಾತಿಯು ಎಲ್ಲೆಲ್ಲೂ ತುಂಬಿದ ಮಣ್ಣಲ್ಲಿ ಹೊನ್ನಂತೆ ಹೊಳೆದು ಒಂದಾಗಿ ಅರಳಿ ಬಂದು ಚಿನ್ನದ ಕಾತಿಯು ಎಲ್ಲೆಲ್ಲೂ ತುಂಬಿದ ಮಣ್ಣಲ್ಲಿ ಹೊನ್ನಂತೆ ಹೊಳೆದು ಭೀಮಾ ಹಾಸನಕ್ಕೆ ಬರುವುದು ಗೌರವ ತಂದಿದೆ. ಖಾಲಿ ಬಾಕ್ಸ್ ನಿಂದ ಲ್ಯಾಂಪ್ ಶೇಡ್, ಬಟ್ಟೆಯ ಬದಲಿಗೆ ದೊಡ್ಡ ಪಾತ್ರೆ, ಎಲ್ಲದ್ರಲ್ಲೂ ಹುಡುಕ್ತಾರೆ ಜಾಸ್ತಿ, ಯಾಕಂದ್ರೆ ಇವರು ಮಿಸಸ್ ಮೋರೆ. ಜಾಣತನ ಯಾವಾಗಂದ್ರೆ ಜಾಸ್ತಿ ಸಿಗುತ್ತಲ್ಲ ಆವಾಗ, ಅದಕ್ಕಾಗಿ ಯಾವಾಗ್ಲೂ ಪ್ಯಾರಾಶೂಟ್ ತೆಂಗಿನೆಣ್ಣೆ. ಇದರಲ್ಲಿದೆ ಪವರ್ ಆಫ್ 5, ಆ 5 ಗುಣ ಸೇರಿ ನೀಡುತ್ತದೆ ಪ್ರತಿ ಹನಿಯಲ್ಲೂ ಜಾಸ್ತಿ. ತಯಾರಕರಿಂದ ಗ್ರಾಹಕರಿಗೆ ಯಾವುದೇ ಬಣ್ಣದ ಮಾತಿಲ್ಲ, ವೇಸ್ಟೇಜ್ ಇಲ್ಲದೆ ಯಾವ ಆಭರಣವೂ ತಯಾರಾಗಲ್ಲ. ಯಾವುದೇ ಆಭರಣಗಳ ಮೇಲೆ 9%ಗಿಂತ ಹೆಚ್ಚಿಗೆ ವೇಸ್ಟೇಜ್ ಇದ್ದರೆ ನಿರೂಪಿಸಿ, ಪೂರ್ವ ಷರತ್ತು ಇಲ್ಲದೆ 1 ಕೋಟಿ ಪಡೆಯಿರಿ. ಲಕ್ಷ್ಮೀ ಗೋಲ್ಡ್ ಬ್ಯಾಲೆ, ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ. ಆ ದೇವರುಗಳಿಗೆ ಮಾನವರ ರಕ್ತವೇ ಪ್ರಿಯ. ಇಷ್ಟಾರ್ಥ ಸಿದ್ಧಿಗೆ ಮಾಡಬೇಕಿತ್ತು ನೆತ್ತರ ನೈವೇದ್ಯ. ಓ ಮೈ ಗಾಡ್, ಅಚ್ಚರಿ. ಇಂದು ಸಂಜೆ 6:30. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು
ವಂಚೇತನದ ಶಾಪ ವಿಮೋಚನೆಗೆ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಮತ್ತು ರಿಸರ್ಚ್ ಫೌಂಡೇಶನ್. ಪ್ಯಾರಾಶೂಟ್ ತೆಂಗಿನೆಣ್ಣೆ, ಇದರಲ್ಲಿದೆ ಪವರ್ ಆಫ್ 5. ಆ 5 ಗುಣ ಸೇರಿ ನೀಡುತ್ತದೆ ಪ್ರತಿ ಹನಿಯಲ್ಲೂ ಜಾಸ್ತಿ. ಮತ್ತು ಭೀಮಾ ಹಾಸನಕ್ಕೆ ಬರುವುದು ಗೌರವ ತಂದಿದೆ. ಅವರಿಗೆ ಅಹಿಂಸೆಯೇ ಆಯುಧ, ಅವರಿಗೆ ಸೇವೆಯೇ ಜೀವನ, ಅವರಿಗೆ ಆತ್ಮ ಗೌರವವೇ ಉಸಿರು. ಜನ ಮನ ಧನಿ ಜನಶ್ರೀ. ಕಾರ್ಯಕ್ರಮದ ಪ್ರಾಯೋಜಕರು ಜನರಿಗಾಗಿ ಅನಾವರಣ ನಿಷ್ಠೆ ಧೈರ್ಯ ಜನಶ್ರೀ, ಜನರ ರಕ್ಷೆಗಾಗಿ ಉದಯಿಸಿದ ಅಸ್ತ್ರ. ಆ ದೇವರುಗಳಿಗೆ ಮಾನವರ ರಕ್ತವೇ ಪ್ರಿಯ. ಇಷ್ಟಾರ್ಥ ಸಿದ್ಧಿಗೆ ಮಾಡಬೇಕಿತ್ತು ನೆತ್ತರ ನೈವೇದ್ಯ.